ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಫೈನಲ್ ಆಗಿ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂದರೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ ಅಂತಲೇ ಹೇಳ್ಬೋದು KEA ಕಡೆಯಿಂದ. ಆ್ಯಕ್ಚುಲಾಗಿ ಈ ಒಂದು ನೋಟಿಫಿಕೇಶನ್ ಬಂದುಬಿಟ್ಟು ಎಕ್ಸಾಮ್ ರಿಲೇಟೆಡ್ ಆಗಿರುತ್ತೆ. ಯಾರೆಲ್ಲ 1000 ಪೋಸ್ಟ್ಗೆ ವಿಲೇಜ್ ಅಕೌಂಟೆಂಟು ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಹಿಂದೆ ಅಪ್ಲೈ ಮಾಡಿರೋರು ಈ ಒಂದು ಜಾಬ್ಗೆ ಎಕ್ಸಾಮ್ ಬರೀಬೇಕಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಆ ಒಂದು ಎಕ್ಸಾಮ್ ದಿನಾಂಕಕ್ಕಿಂತ ಮುಂಚೆ ಇನ್ನೊಂದು ಎಕ್ಸಾಮ್ ಬರೀಬೇಕಾಗುತ್ತೆ. ಆ ಒಂದು ವಿಷಯದ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡೋಣ ಅಂತ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ಅಫಿಷಿಯಲ್ ನೋಟಿಫಿಕೇಶನ್ ಬಂದುಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ. ಮೊದಲನೇದಾಗಿ ದಿನಾಂಕ ನೀವು ಅಬ್ಸರ್ವ್ ಮಾಡ್ಬೋದು, 20/8/2024 ಬಂದುಬಿಟ್ಟು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ ಅಂತಲೇ ಹೇಳ್ಬೋದು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ. ಸೊ ಆ್ಯಕ್ಚುಲಾಗಿ ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ 150 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ನಡೆಯುತ್ತಂತೆ. ಅದು ಯಾವಾಗ ಅಂದರೆ 29/9/2024, ಅಂದರೆ ಮುಂದಿನ ತಿಂಗಳು 29ನೇ ತಾರೀಕು ಬಂದುಬಿಟ್ಟು ಯಾವ ಒಂದು ಎಕ್ಸಾಮ್ ನಡೆಯುತ್ತೆ ಅಂದರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬಂದು ಮೊದಲನೇ ಎಕ್ಸಾಮ್ ನಡೆಯುತ್ತಂತೆ. ಈ ಒಂದು ಎಕ್ಸಾಮ್ನಲ್ಲಿ ನೀವು 50 ಮಾರ್ಕ್ಸ್ನ ತೊಗೊಂಡಿದ್ದೀರಾ ಅಂದರೆ ನೆಕ್ಸ್ಟು 27/10/2024 ಪತ್ರಿಕೆ 1 ಪತ್ರಿಕೆ 2 ಎಕ್ಸಾಮ್ನ ನೀವು ಬರೆಯೋಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ 50 ಮಾರ್ಕ್ಸ್ಗಿಂತ ನೀವು ಕಮ್ಮಿ ತೆಗೆದಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಎಕ್ಸಾಮ್ ಬರೋಕ್ಕೆ ಆಗಲ್ಲ. ನೀವು 29ನೇ ತಾರೀಕು ಮುಂದಿನ ತಿಂಗಳು 29ನೇ ತಾರೀಕು ಬಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡಿದಿರೋ ಅವರು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಯಾವ ಒಂದು ಭಾಷೆ ಎಕ್ಸಾಮು ಅಂದರೆ ಕಡ್ಡಾಯ ಕನ್ನಡ ಭಾಷೆ ಎಕ್ಸಾಮ್ ಆಗಿರುತ್ತೆ. ಈ ಒಂದು ಭಾಷೆನ ಒಂದು ಮಾರ್ಕ್ಸ್ ನೋಡ್ಕೊಳ್ಳೋದಾದ್ರೆ ಆ್ಯಕ್ಚುಲಾಗಿ 150 ಮಾರ್ಕ್ಸ್ಗೆ ನಿಮ್ಗೆ ಇಲ್ಲಿ ಎಕ್ಸಾಮ್ ಇರುತ್ತೆ. 150 ಮಾರ್ಕ್ಸ್ನಲ್ಲಿ ಕೇವಲ 50 ಮಾರ್ಕ್ಸ್ ಮಾತ್ರ ನಿಮ್ಗೆ ಇಲ್ಲಿ ತೆಗಿಬೇಕಾಗತ್ತೆ. ಈ ಒಂದು 50 ಮಾರ್ಕ್ಸ್ನ ತೆಗೆದಿದ್ದೀರಾ ಅಂದರೆ ಪತ್ರಿಕೆ 1 ಪತ್ರಿಕೆ 2 ಪರೀಕ್ಷೆ 1 ಪರೀಕ್ಷೆ 2ಕ್ಕೆ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಆಗ್ತೀರಾ. ಒಂದು ವೇಳೆ 49/48 ತೆಗೆದಿರಾ ಅಂದರೆ ನೀವು ಕ್ಯಾನ್ಸಲ್ ಆಗ್ತೀರಾ. ಅದಕ್ಕೋಸ್ಕರನೇ ಇವಾಗಲಿಂದನೇ ಕೂತ್ಕೊಂಡು ಓದ್ಕೋಬೇಕಾಗತ್ತೆ, ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ. ಇದರ ಒಂದು ರಿಲೇಟೆಡ್ ಏನ PDF ಬೇಕು ಅಂದರೆ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಕೂಡ ನಿಮಗೆ PDFನ ಸೆಂಡ್ ಮಾಡ್ತೀನಿ. ಪ್ರತಿ ಒಬ್ಬರೂ ಕೂಡ ಕೂತ್ಕೊಂಡು ಓದ್ಕೋಬೇಕಾಗತ್ತೆ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.